ಆ ಕೆರೆ ಒಳಗ ಆ ಕೆರೆ ಕಟ್ಟ್ಯಾರೋ ಏನು ಸ್ಟೇಡಿಯಂ ಕಟ್ಟ್ಯಾರೋ ಅಂತ ಕನ್ಫ್ಯೂಸ್ ಐತೆ ನನಗೆ. ಮತ್ತೆ ಇಂಜಿನಿಯರ್ ಮೇಲೆ ಕ್ರಮ ಕೈಗೊಳ್ತಾರೆ ಅಂತ ಕೇಳ್ರಿ. ನೀರು ಯಾವ ಕಡೆಯಿಂದ ಬರ್ತ ಅನ್ನೋದು ಗೊತ್ತಿಲ್ಲ. ತುಂಬಿದ ಮೇಲೆ ನೀರು ಯಾವ ಕಡೆ ಹೋಗುತ್ತೆ ಅನ್ನೋದು ಇಲ್ಲ. ಮೂರುವರೆ ನಾಲ್ಕು ಕೋಟಿ ರೂಪಾಯಿ ಇಟ್ಟಾರ ಕೆರೆ ಅಂತ ಮಾಡ್ಯಾರ. ಅದು ಸ್ಟೇಡಿಯಂ ಕಂಡ ಕಾಣಿದೆ. ನಾನು ನೋಡಿ ವಿಸಿಟ್ ಮಾಡಿದ್ದೀನಿ. ನನಗೆ ವಾರದೊಳಗ ವರದಿ ಕೊಡ್ಬೇಕಂತ ಹೇಳಿದ್ದೀನಿ. ತಡೆಗೋಡಿನೂ ಇಲ್ಲ, ಇದು ನೀರು ಬರೋದೂ ಇಲ್ಲ. ಕೋಡಿ ಹಾ ಕೋಡಿ ಯಾರ್ದು ಈಗ ತುಂಬಿದ ಮೇಲೆ ಕೋಡಿ ಕೋಡಿ ಬಿಡ್ಬೇಕಲ್ಲ, ಅದನ್ನೂ ಇಲ್ಲ. ಅದಕ್ಕೆ ಅಲ್ಲ, ಅದನ್ನೇ ಈಗ ನಾನು ನೋಡ್ತಾ ಇದ್ದೀನಿ. ಏನು ಮಾಡ್ತೀನಿ ಅಂತ ನೋಡ್ತಾ ಇದ್ದೀನಿ. ನಾನು ಇಂಜಿನಿಯರ್ ಕರೆದಿದ್ದೀನಿ, ಕಾಂಟ್ರಾಕ್ಟರ್ ಕರೆದಿದ್ದೀನಿ, ಅಲ್ಲ ಇಂಜಿನಿಯರು ಕರೆದಿದ್ದೀನಿ, ಕಾಂಟ್ರಾಕ್ಟರ್ ಕಟ್ಟಿದ್ದೀನಿ, ಅವ್ರನ್ನ ಹೇಳಿದ್ದೀನಿ. ಇದಕ್ಕೆ ಏನು ಎಲ್ಲಿಂದ ನೀರು ತರ್ತೀರ ಅಂದರೆ ಅಲ್ಲಿಂದ ನೀರು ತರ್ತೀವಿ, ಇಲ್ಲಿಂದ ನೀರು ತರ್ತೀವಿ ಅಂತಾರ ವಿನ. ಅದನ್ನು ಎದಕ್ಕೆ ಈಗ ಒಂದು ಕೆರೆ ಬಂತಂದ್ರೆ ಆ ಮೂಲ ಇರಬೇಕಲ್ಲ, ನೀರಿನ ಮೂಲ ಅಂತೂ ಬೇಕಲ್ಲ. ಇಂಜಿನಿಯರ್ ಪ್ಲಾನು ಶಾಸಕರ ಪ್ಲಾನು ಗೊತ್ತಿಲ್ಲ ನನ್ನ ಮಾಜಿ ಶಾಸಕರ ಪ್ಲಾನು ಗೊತ್ತಿಲ್ಲ ನನಗೆ. ಮಾಜಿ ಶಾಸಕರ ಪ್ಲಾನ್ ಆಯಿತು, ಇಂಜಿನಿಯರ್ ಪ್ಲಾನ್ ಆಯಿತು. ದಯಮಾಡಿ ಬಂದಿದ್ದೀರಿ, ದಯಮಾಡಿ ನಂದೊಂದು ವಿನಂತಿ, ಅದನ್ನು ಸ್ವಲ್ಪ ಶೂಟಿಂಗ್ ಮಾಡ್ಕೊಂಡ್ಬನ್ನಿ ಸರ್. ಈಗಾಗಲೇ ಕಾಡ್ದಿ ಅದನ್ನೇ ಹೇಳಿದೆ ನಾನು ನಿಮಗೆ, ಇಂದಿನ ಅವಧಿ ಒಳಗೆ ಏನೇನಾಗೈತೆ ಪುರಾಣ ಈಗ ಹೊರಗೆ ಬರಕತ್ತೈತಿ. ತಹಸೀಲ್ದಾರ್ ಸೈನ್ ಮಾಡ್ಯಾರಂತ ನನಗಿದ್ದ ಮಾಹಿತಿ, ಅದ್ರ ಬಗ್ಗೆ ನಾನು ಡಿ ಸಿ ಆರ್ ಗಮನಕ್ಕೆ ತಂದಿದ್ದೀನಿ. ಈಗ ಯಾರಾದರೂ ಒಬ್ಬರು ಅಧಿಕಾರಿಗಳನ್ನು ಇದು ಏನೀಗ ಇವ್ರು ಬಂದಿದ್ದಾರೆ, ಉಪಲೋಕಾಯುಕ್ತರು ಬಂದಿದ್ದಾರೆ, ಅದಾದಮೇಲೆ ಡಿ ಸಿ ಆರ್ ವಿಸಿಟ್ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಅದು ಏನೇನಾಗಿದೆ ಅನ್ನೋ ಪೂರ್ಣ ವಿವರವನ್ನು ನಿಮಗೆ ಮಾಧ್ಯಮದವ್ರಿಗೆ ಹೇಳ್ತೀನಿ ಸರ್. ಈಗ ಬಂದು ಬರಗಾಲದಿಂದ ಬರಗಾಲದ ಅಲ್ಲಲ್ಲ ಬರಗಾಲ ಇದಕ್ಕೆ ಕೇಂದ್ರ ತಂಡ ವೀಕ್ಷಣೆಗೆ ಬಂದೈತೆ, ನೋಡ್ಕೊಂಡು ಹೋಗಿದ್ದಾರೆ. ಅವ್ರು ಏನು ಹೇಳ್ತಾರೆ ನೋಡೋಣ ಸರ್. ಗ್ರಾಮ ಪಂಚಾಯತಿಗೆ ಮಧ್ಯ ಕೊಡ್ಬೇಕಂತೇಳಿ ಸಿ ಎಂ ಬೇಡಂತಾರ, ಉಪಮುಖ್ಯಮಂತ್ರಿ ಕೊಡ್ಬೇಕು. ಏನು ದ್ವಂದ್ವ ಏನಿಲ್ಲ, ನನಗಿಲ್ಲ ಮಾಹಿತಿ, ನಾನು ಮಾಹಿತಿ ತಗೊಂಡು ನಿಮ್ಗೆ ಹೇಳ್ತೀನಿ.